ನಾವು ಈ ರಚ ನೀರು ಕುಡಿತಾ ಇದ್ರೆ ನೀನು ಈ ರಚ ನೀರು ಕುಡಿ ಅಂತ ಕೇಳಿದ್ರೆ ನಾವು ಎಂಎಲ್ಎ ಅವರನ್ನ ಆದ್ರೆ ಅವರು ಅವತ್ತಿನಿಂದ ನಮ್ಮೂರಿಗೆ ಬರೋದೇ ಇಲ್ಲ ಸರ್ಕಾರಕ್ಕೆ ಹೋಗುತ್ತೆ ಹೋಗಲ್ಲ ಅಧಿಕಾರಿಗಳು ನುಂಗಂತಾರೆ ಈಗ 50,000 ಕೊಡೋದು ವರ್ಷಕ್ಕೆ ಅವರು ಅನುದಾನ 15 ಪೈನಸ್ ಅಂತ ಕೊಡ್ತಾರೆ ಗ್ರಾಮಗಳಲ್ಲಿ ಏನು ಮಾಡಕ ಆಗುತ್ತೆ ನಾವು ಯಾಕೆ ನಿಮ್ಮ ನಿಮ್ಮ ಕೈಯಲ್ಲಿ ಮಾತಾಡಕ ಆಗಿಲ್ಲ ರಂಜೇಗೌಡರ ಕೈಯಲ್ಲಿ ಅಭಿವೃದ್ಧಿ ಮಾಡಿಪ್ಪ ಇದೆ ರೋಡ್ ಎಲ್ಲ ಮಾಡಿ ಅಂತ ಆಗ್ತಾ ಇಲ್ಲ ಸರ್ ಅಷ್ಟು ದೂರ ಹೋಗಿ ಅವರತ್ರ ಮಾತಾಡಕ ನಮ್ಮ ಕೈಯಲ್ಲಿ ಆದ್ರೆ ರಾಜಕೀಯ ಅನ್ನೋದು ನಮ್ಮ ಗುರುಗಳು ಹೇಳಿರೋದು ರಾ ಅಂದ್ರೆ ರಾಮ ಜ ಅಂದ್ರೆ ಜವರ ಕೀ ಅಂದ್ರೆ ಕೀಚಕ ಯಾ ಅಂದ್ರೆ ಯಮ ಕರೋನಾ ಟೈಮ್ ಅಲ್ಲಿ ನಿಮ್ಮ ಎಂಎಲ್ಎ ಏನು ಕೆಲಸ ಮಾಡಿಲ್ವಾ ಇಲ್ಲ ಸರ್ ಜೀರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಸಿದೀವಿ ಅಂತ ಎಲ್ಲಿದೆ ಬಸ್ಕೋಟೆಯಿಂದ ಮಾಲೂರಿಗೆ ಬರಬೇಕಾದ್ರೆ 1 ಅವರ್ ಬೇಕು ಕೆಂಪೇಗೌಡ ರಸ್ತೆಯಲ್ಲಿ ಏನಾಯ್ತು ಇಲ್ಲ ಅದು ಆಕಸ್ಮಿಕ ಬಿಡಿ ಅದು ಅಂತ ಆಕಸ್ಮಿಕ ಅನ್ಕೊಂಡು ಕಂಪ್ಲೇಂಟ್ ಕೊರ್ಗೆ ಹೋಯ್ತು ಯಾಕೆ ಆಕಸ್ಮಿಕ ಆಗಿದ್ರೆ ಕಂಪ್ಲೇಂಟ್ ಗಂಟೆ ಯಾಕೆ ಹೋಗ್ತಾ ಇತ್ತು ಆಕಸ್ಮಿಕ ಅದಾಗಿರೋದು ಈಗ ಯಾರಿಗೆ ಟಿಕೆಟ್ ಕೊಟ್ರು ನೀವು ಅವ್ರ ಜೊತೆ ನಿಂತ್ಕೊಳ್ತೀರಾ ಖಂಡಿತವಾಗ್ಲು ನನ್ನ ಕೆಲಸನೇ ಅದು ಈಗ 40% ಯಾರು ತಗೊಳ್ತಾ ಇದಾರೆ ಯಾರು ತಗೊಳ್ತಾ ಬಿಜೆಪಿ ಸರ್ಕಾರ ತಗೊಳ್ತಾ ಇದೆ ಅಂತ ತೋರಿಸಬೇಕಲ್ಲ ಅವರು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮ್ಮದು ಮಾಸ್ತಿ ಹತ್ರ ತೊಳಕನಹಳ್ಳಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗಿದೆ ರಾಜಕಾರಣ ಸರ್ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ನಡೀತಾ ಇರೋದು ನೋಡ್ತಾ ಇದ್ರೆ ನಮ್ಮಕ ಎಂಎಲ್ಎ ಏನು ಕೆಲಸಗಳು ಮಾಡ್ಕೊಟ್ಟಿಲ್ಲ ಏನು ಇದಿಲ್ಲ ಅದರಿಂದ ನಾವು ಆದಷ್ಟು ನಮ್ಮ ಬಿಜೆಪಿ ಪಾರ್ಟಿ ಬರಬೇಕು ನಾವು ಇದಾಗಬೇಕು ಅಂತ ನಮ್ಮೂರಲ್ಲಿ ಏನು ಕೆಲಸ ಆಗಿಲ್ಲ ನಮ್ಮೂರಲ್ಲಿ ಆಗಿಲ್ಲ ಸರ್ ಇದು ರೋಡು ಸ್ಟಾರ್ ರೋಡು ಅದು ಹಾಕವ್ರೆ ಸ್ವಲ್ಪ ಸ್ವಲ್ಪ ಬಿಟ್ಟವ್ರೆ ನೀರು ಸರ್ ಹಿಂಗೈತೆ ಅಂತ ಹೋಗಿ ಕೇಳಿದ್ರೆ ಅಪ್ಪ ನಮ್ಮೂರಲ್ಲಿ ಏನು ಹೇಳಿದ್ರು ಗೊತ್ತಾ ನೀನು ನಾವು ಈ ರಚ ನೀರು ಕುಡಿತಾ ಇದ್ರೆ ನೀನು ಈ ರಚ ನೀರು ಕುಡಿ ಅಂತ ಕೇಳಿದ್ರೆ ನಾವು ಎಂಎಲ್ಎ ಅವರನ್ನ ಆದರೆ ಅವರು ಅವತ್ತಿನಿಂದ ನಮ್ಮೂರಿಗೆ ಬರೋದೇ ಇಲ್ಲ ನ್ಯಾಯವಾಗಿ ನಮ್ಮೂರಿಗೆ ಹೋಗಕ್ಕೆ ಬರೋದೇ ಇಲ್ಲ ಇದು ಮಾಡಲ್ಲ ಸರ್ ಅದರಿಂದ ನಾವು ಇವತ್ತಿಲ್ಲ 20 ವರ್ಷದಿಂದ ಬಿಜೆಪಿ ಪಾರ್ಟಿನೇ ನಾನು ಯಾರು ಬಿಜೆಪಿ ಕ್ಯಾಂಡಿಡೇಟ್ ಮಾಲೂರಿಗೆ ಮಾಲೂರಿಗೆ ಬಿಜೆಪಿ ಕ್ಯಾಂಡಿಡೇಟ್ ಬಂದು ಪುರನಾರಾಯಣ ಸರ್ ಇದ್ದಾರೆ ಆಮೇಲೆ ಇಜಿ ಕುಮಾರ್ ಸರ್ ಇದ್ದಾರೆ ಮಂಜನಾಥ್ ಗೌಡರು ಇದ್ದಾರೆ ಯಾರು ಇದಾದ್ರೆ ಅವರಿಗೆ ನಾವು ಓಟು ಇದು ಮಾಡ್ತೀರಿ ಸರ್ ಹೌದು ಸರ್ ನನ್ನ ಹೆಸರು ಬಜ್ಜಪ್ಪ ಸರ್ ಬಜ್ಜಪ್ಪ ದೊಡ್ಡದಾನಹಳ್ಳಿ ನಮ್ಮದು ಅಸರಣಹಳ್ಳಿ ಗ್ರಾಮ ಪಂಚಾಯತ್ ದೊಡ್ಡದಾನಹಳ್ಳಿ ಸೊ ಹೆಂಗಿದೆ ರಾಜಕಾರಣ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದಿಗೆಟ್ ಹೋಗಿದೆ ನಾವು ಹೋಗಿಗ ಎಂಎಲ್ ಇರೋದೊಬ್ರು ನಾವು ಒಂದು ಪಾರ್ಟಿನಲ್ಲಿ ಇರೋದು ಅವ್ರು ನಾವು ಏನೇ ಓದು ಕೇಳಿದ್ರು ಅವ್ರು ನಮ್ಗೆ ಸ್ಪಾನ್ಸರ್ ಅಲ್ಲ ಅವರು ಅದನ್ನ ಹೇಳ್ತಾ ಇದ್ರು ನಾನು ಕಾಂಗ್ರೆಸ್ ಎಂಎಲ್ಎ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನನಗೇನು ಸ್ಪಾನ್ಸರ್ ಅಲ್ಲ ಅಂತ ಈಗ ಅನುದಾನ ಬರೋದು ಬರುತ್ತಲ್ಲ ಸರ್ಕಾರ ಈಗ ಅನುದಾನ ಕೊಡ್ತಾರಲ್ಲ ಅವ್ರಿಗೆ ನಮಗೆ ಗ್ರಾಮ ಪಂಚಾಯತ್ಗಳಲ್ಲಿ ಬಂದಿದ್ದು ಅದನ್ನು ಜಿ ಎಸ್ ಟಿ ಅದು ಇದು ಅಂತ ಹೇಳ್ಬಿಟ್ಟು ಅವರು ತಗೊಳ್ತಾರೆ ಬರೋದು ವರ್ಷಕ್ಕೆ 50 ಜಿ ಎಸ್ ಟಿ ಎಲ್ಲೋಗುತ್ತೆ ಸರ್ಕಾರಕ್ಕೆ ಹೋಗುತ್ತೆ ಅಂತಾರೆ ಸರ್ಕಾರಕ್ಕೆ ಹೋಗುತ್ತೆ ಹೋಗಲ್ಲ ಅಧಿಕಾರಿಗಳು ನುಂಗಂತಾರೆ ಸುಳ್ಳ ಸರ್ ಜಿ ಎಸ್ ಟಿ ಅಂದ್ರೆ ಈಗ 50,000 ಕೊಡೋದು ವರ್ಷಕ್ಕೆ ಅವರು ಅನುದಾನ 15% ಅಂತ ಕೊಡ್ತಾರೆ ಗ್ರಾಮಗಳಲ್ಲಿ ಏನ್ ಮಾಡೋಕ್ಕಾಗುತ್ತೆ ನಾವು ಒಂದು ಚಿರಂಡಿ ಮಾಡೋಕ್ಕಾಗಲ್ಲ ನ್ಯಾಯವಾಗಿ 4 ಪೈಪ್ ಹಾಕಿ ಏನ್ ಮಾಡೋಕ್ಕಾಗಲ್ಲ ಸರ್ಕಾರ ಒಳ್ಳೆ ಅನುಕೂಲಗಳು ಮಾಡ್ತಾ ಇಲ್ಲ ಯಾವ ಸರ್ಕಾರ ಇದೆ ಸರ್ಕಾರ ಬಿಜೆಪಿ ಸರ್ಕಾರ ಸರ್ ನಾವು ಬಿಜೆಪಿ ಮೆಂಬರ್ಗಳೇ ಆ ಸರ್ಕಾರ ಇಲ್ಲಿದೆ ಇಲ್ಲಿ ನಮಗೆ ಇಲ್ಲಿ ಹೋದ್ರೆ ಬೇರೆ ಎಂಎಲ್ಎ ಇದಾರಲ್ಲ ಅವ್ರನ್ನ ಕೇಳೋಕ್ಕಾಗಲ್ಲ ನಾವು ಅವ್ರು ಹೋದ್ರೆ ವಿರೋಧ ಪಕ್ಷದವ್ರು ನಮ್ಮನ್ನ ಸ್ಪಾನ್ಸರ್ ಕೂಡ ಇಲ್ಲ ಆ ಥರ ಇದೆ ಹ್ಞೂ ಹಂಗಿದೆ ಸರ್ ಏನು ಮಾಡೋಕ್ಕಾಗುತ್ತೆ ಅದೊಂದು ಇದೊಂದಿದೆ ಈ ಸಾರಿ ಯಾರನ್ನ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡ್ಕೊಬೇಕು ನಾವು ಯಾರು ಯಾರು ಆಗ್ಬೇಕು ಒಳ್ಳೆ ನಾಯಕರು ನಮ್ಮ ಬಿಜೆಪಿ ಪಾರ್ಟಿನಲ್ಲಿ ಯಾರು ಟಿಕೆಟ್ ತಂದ್ರೆ ಅವ್ರಿಗೆಲ್ಲ ನಾವು ದುಡಿಯಕ್ಕೆ ರೆಡಿ ಇದ್ದೀವಿ ನಾವು ಮಾಡ್ತೀವಿ ಮುಂದೆ ಆಮೇಲೆ ನಮ್ಮ ಕೆಲಸಗಳು ಏನು ಬೇಕೋ ನಾವು ಅನುಕೂಲ ಮಾಡ್ಕೊತೀವಿ ಬಿಜೆಪಿಯಲ್ಲಿ ಕಿತ್ತಾಡ್ತಿದ್ದಾರೆ ಕಿತ್ತಾಡಲಿ ಅವತ್ತು ಯಾರು ಹೈಕಮಾಂಡ್ ಯಾರು ಟಿಕೆಟ್ ಕೊಡ್ತಾರೋ ಅವರೇ ಆಯ್ಕೆ ಮಾಡ್ತಾರೆ ಯಾರು ಕೊಟ್ಟರೆ ಸೂಕ್ತವಾಗಿರುತ್ತೆ ಅಂತ ಅವ್ರು ಬಂದಾಗ ನಾವೆಲ್ಲ ದುಡಿಯಕ್ಕೆ ರೆಡಿ ಇದ್ದೀವಿ ಎಲ್ಲರೂ ಒಳಗಡೆ ಹೇಳ್ತಾರೆ ಯಾರು ಕೊಟ್ಟರೆ ಟಿಕೆಟ್ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಬಟ್ ಒಳಗಡೆ ಅವ್ನ ಟಿಕೆಟ್ ಕೊಟ್ಟರೆ ಇವ್ನು ಸೋಲಿಸ್ಬೇಕು ಅಂತ ಬಣಗಳ ಕಿತ್ತಾಟ ಜಾಸ್ತಿ ಆಗಿದೆ ಮಾಲೂರಲ್ಲಿ ಅಂತ ಜನ ಕರೆಕ್ಟ್ ಆಗಿದ್ದಾರೆ ಓಟ್ ಹಾಕೋರು ಸು ಕರೆಕ್ಟ್ ಆಗಿದ್ದಾರೆ ಈ ಮಧ್ಯದಲ್ಲಿ ಕೆಲವರು ಲೀಡರ್ಸ್ ಇದಾರಲ್ಲ ಅವ್ರನಿಂದ ಕೆಡ್ತಾರೆ ಅವರು ಅವ್ರ ಲೀಡರ್ಸ್ ಮಾತು ಏನನ್ನ ಕೇಳ್ಕೊಂಡು ಹೋದ್ರು ಅಂದರೆ ಅವ್ರು ಹೋಗ್ತಾರೆ ಜನಗಳ ಮಾತು ಯಾರು ಕೇಳಿ ಜನದಲ್ಲಿ ಸಮೀಕ್ಷೆ ಮಾಡಿದಾಗ ಜನ ಯಾರು ಒಳ್ಳೆಯವನ್ನ ಆಯ್ಕೆ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಅಷ್ಟೇ ಅಷ್ಟೇ ಮಾಡಬೇಕು ರಾಜು ಅಂತ ಸರ್ ರಾಜು ಏನು ಕೆಲಸ ಮಾಡ್ತೀರಾ ನಾವು ಗ್ರಾನೈಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯಾವರು ಅವರು ದುಡುನಹಳ್ಳಿ ಅಂದ್ಬಿಟ್ಟು ಮಾಸ್ತಿ ಪಕ್ಕದಲ್ಲಿ ಮಾಸ್ತಿ ಪಕ್ಕದಲ್ಲಿ ಹೆಂಗಿದೆ ನಿಮ್ಮ ಮಾದರಿ ರಾಜಕಾರಣ ನಮ್ಮ ರಾಜಕಾರಣ ಎಲ್ಲ ಅದಕಟ್ಟೈತೆ ಸರ್ ರೋಡ್ಗಳೆಲ್ಲ ಕಿತ್ತೋದಂಗೆ ಐತೆ ಎಲ್ಲ ರಾಜಕಾರಣನೂ ಅದೇ ಸೇಮ್ ಐತೆ ಅಭಿವೃದ್ಧಿ ಆಗ್ತಿದೆಯಾ ಮಾಲೂರು ಈ ಸರಿ ಆಗ್ಬೇಕು ಸರ್ ಇಷ್ಟವರೆಗೂ ಏನು ಆಗಿಲ್ಲ ಎಲ್ಲಿಂದ ಆಗಿಲ್ಲ ಈ ಎಮ್ ಎಲ್ ಎ ಅವ್ರು ಬಂದಾಗಿಂದ ಏನು ಇದಕ್ಕೆ ಮುಂಚೆ ಆಗಿತ್ತು ಸ್ವಲ್ಪ ಮಂಜುನಾಥ್ ಗೌಡರು ಇದ್ರ ಎಂಟರಲ್ಲಿ ಕೃಷ್ಣ ಶೆಟ್ಟಿ ಇದ್ರು ಆವಾಗ ಪರವಾಗಿಲ್ಲ ಬಂದರು 17ರಲ್ಲಿ ನಂಜೇಗೌಡರು ಬಂದರು ಯಾರು ಅಭಿವೃದ್ಧಿ ಮಾಡಿದ್ರು ಯಾರು ಮಾಡಿಲ್ಲ ಕೃಷ್ಣ ಶೆಟ್ಟಿ ಅವರು ಮಾಡಿದ್ರು ಇದಕ್ಕೆ ಮುಂಚೆ ಮಂಜುನಾಥ್ ಗೌಡರು ಸ್ವಲ್ಪ ಹಂಗೆ ಮಾಡಿದ್ರು ಆಮೇಲೆ ಈ ಸರಿ ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ಬಂದರೆ ಅವ್ರ ಕೈಯಲ್ಲಿ ಮಾಡಿಸ್ಕೊಬೇಕು ಯಾಕೆ ನಿಮ್ಮ ನಿಮ್ಮ ಕೈಯಲ್ಲಿ ಮಾತಾಡೋಕ್ಕಾಗಿಲ್ಲ ರಂಜೇಗೌಡರ ಕೈಯಲ್ಲಿ ಅಭಿವೃದ್ಧಿ ಮಾಡಿಯಪ್ಪ ಇದೆ ರೋಡೆಲ್ಲ ಮಾಡಿ ಅಂತ ಆಗ್ತಾ ಇಲ್ಲ ಸರ್ ಅಷ್ಟು ದೂರ ಹೋಗಿ ಅವ್ರ ಹತ್ರ ಮಾತಾಡೋಕೆ ನಮ್ಮ ಕೈಯಲ್ಲಿ ಎಷ್ಟು ದೂರ ಹೋಗ್ಬೇಕು
ಇಲ್ಲೇ ಊರ್ ಪಕ್ಕದಲ್ಲೇ ಇರೋದು, ಅವ್ರ ಹತ್ರ ಹೋಗಿ ಮಾತಾಡೋ ಅಷ್ಟು ಇದಿಲ್ಲ ನಮ್ಗೆ. ಹೌದು ಸರ್. ಹಂಗೆ ನೋಡ್ಕೊಂಡ್ರೆ ನಿಮ್ ನೆಕ್ಸ್ಟ್ ಊಡಿ ವಿಜಯ್ ಕುಮಾರ್ ಮತ್ತೆ ಮಂಜಾಂತ್ ಗೌಡ ಇಬ್ರು ಕೂಡ ಲೋಕಲ್ ಅಲ್ಲ. ನಾವು ಪುರಾಣ ನಾರಾಯಣ ಸ್ವಾಮಿ ಅವ್ರ ಗಟ್ಟಿಗೆ ಕೊಟ್ರೆ ಇವ್ರನ್ನ ಗಳಿಸ್ಕೊಂಡು ಇವ್ರ ಹತ್ರ ಮಾತಾಡ್ಬೋದು. ಹೈಕಮಾಂಡ್ ನಿಮ್ಮ ಪುರಾಣ ನಾರಾಯಣ ಸ್ವಾಮಿ ಅವ್ರನ್ನ ಕನ್ಸಿಡರ್ ಮಾಡುತ್ತಾ? ಮಾಡುತ್ತೆ. ಓಕೆ ಮಾಡುತ್ತೆ. ದರ್ಶನ್ ಅಂತ. ಸಾರಿ, ದರ್ಶನ್. ಸೊ ಮಾದ್ರಲ್ಲಿ ಈಗ ಪುರಾಣ ನಾರಾಯಣ ಸ್ವಾಮಿ, ಊಡಿ ವಿಜಯ್ ಕುಮಾರ್ ಜೊತೆಗೆ ಮಂಜುನಾಥ್ ಗೌಡರು ಮೂರು ಜನ ಇದ್ದಾರೆ. ಸೊ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳು, ಯಾರಿಗೆ ಟಿಕೆಟ್ ಕೊಡಬೇಕು? ಸರ್, ಯಾರಿಗೆ ಕೊಟ್ಟರು ನಾವು ಪಕ್ಷಕ್ಕಾಗಿ ದುಡಿಯುತ್ತಾ ಇದ್ದೀವಿ, ಕೆಲಸ ಮಾಡ್ತೀವಿ. ಈಗ ಅಣ್ಣವ್ರ ಜೊತೆನೇ ಇದ್ದೀವಿ, ಅಣ್ಣವ್ರಿಗೆ ಕೊಟ್ಟರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಕಷ್ಟ ಸುಖ ಅವ್ರ ಜೊತೆಯಲ್ಲಿ ತುಂಬ ಚೆನ್ನಾಗಿ ನಾವು ಸ್ಪಂದಿಸ್ಬೋದು. ಅವ್ರ ಜೊತೆ ಅವ್ರಿಗೆ ಕೊಟ್ಟರೆ ನಾವು ಅನುಕೂಲ ಆಗುತ್ತೆ. ಸೊ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಕಮಿಷನ್ 40% ಕಮಿಷನ್ನು, ಭ್ರಷ್ಟಾಚಾರ, ಅದಾದಮೇಲೆ ನಂತರ ಇತ್ತೀಚೆಗಷ್ಟೇ ವೋಟರ್ ಐ ಡಿ ಸ್ಕ್ಯಾಮು, ಈ ಥರ ಆರೋಪಗಳ ಮೇಲೆ ಆರೋಪಗಳು. ಸೊ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಅನಿಸುತ್ತೆ ನಿಮಗೆ? 100% ಬರುತ್ತೆ ಸರ್. ಏನು ವೋಟ್ ಹಾಕ್ಬೇಕು ಬಿ ಜೆ ಪಿಗೆ ರಾಜ್ಯದಲ್ಲಿ ಜನ? ಮೋದಿಯವರ ಅಭಿವೃದ್ಧಿ ಕರ್ನಾಟಕದಲ್ಲಿ ನಾವು ನೋಡಿರೋಂಥದ್ದು. ಆದರೆ ಮೋದಿಯನ್ನು ಹೊರತುಪಡಿಸಿ ಬಿ ಜೆ ಪಿಯವರು ಯಾವ ಮುಖವನ್ನು ಇಟ್ಕೊಂಡು ವೋಟ್ ಹಾಕ್ತಾರೆ, ವೋಟ್ ಕೊಡಿ ಅಂತ ಕೇಳ್ತಾರೆ ಕರ್ನಾಟಕದಲ್ಲಿ? ಮೋದಿ ಬಿಟ್ಬಿಡಿ ಕರ್ನಾಟಕದಲ್ಲಿ, ಈಗ ಯಡಿಯೂರಪ್ಪಜಿ ಅವರು ಮಾಡಿದ್ದಾರೆ ಬೇಜಾನು, ಈಗ ಬೊಮ್ಮಾಯಿ ಸರ್ ಮಾಡ್ತಾ ಇದ್ದಾರೆ. ಈಗ SC ST ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ನಡೀತಾ ಇದೆ, ಜನಕ್ಕೆ ಮುಟ್ತಾ ಇಲ್ಲ. ಮುಟ್ಟೋ ಥರ ನಾವು ಎಲ್ಲರೂ ಕಾರ್ಯಕರ್ತರು ಮಾಡಿದ್ರೆ ನಾವು ಬಿ ಜೆ ಪಿ ಸರ್ಕಾರನೇ ಬರುತ್ತೆ. ನಿಮ್ಮ ಪ್ರಕಾರ ಯಾರು ಸಿ ಎಮ್ ಆಗ್ಬೇಕು ನೆಕ್ಸ್ಟು? ಅದು ಹೈಕಮಾಂಡ್ ನಿರ್ಧಾರ, ನಾವು ಹೇಳೋಕ್ಕಾಗುತ್ತಾ? ಚಂದ್ರಶೇಖರ್ ಗೌಡ ಅಂತ. ಚಂದ್ರಶೇಖರ್ ಗೌಡ, ಏನು ಕೆಲಸ ಮಾಡ್ತೀರಾ? ನಾವು ರೈತರು, ಸ್ವಲ್ಪ ಬಿಸ್ನೆಸ್ ಇದೆ. ಯಾವೂರು? ಹನುಮನಾಯ್ಕಳ್ಳಿ. ಏನು ಬೆಳಿತೀರಾ ರೈತರು? ರಾಗಿ. ರಾಗಿ ಆಗಿಬಿಟ್ರೆ? ತರಕಾರಿ. ತರಕಾರಿಗೆಲ್ಲ ಒಳ್ಳೆ ಬೆಲೆ ಇದೆಯಾ? ಬೆಲೆ ಇದೆ, ಜನ ಕೊಳ್ಳೋರು ಇರಬೇಕಲ್ಲ. ಎಲ್ ತಂಡ್ ವೆಲ್ತ್. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ವಿಚಿತ್ರ ರಾಜಕಾರಣಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಈಗ ಬಿ ಜೆ ಪಿಯಲ್ಲಿ ತುಂಬ ಜನ ಅಭ್ಯರ್ಥಿಗಳಿದ್ದಾರೆ, ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ, ಜೆ ಡಿ ಎಸ್ಲ್ಲಿ ಕೂಡ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಯಾರು ಎಮ್ ಎಲ್ ಎ ಆದರೆ ನಿಮಗೆ ನಿಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿರ್ತಾರೆ, ಆದರೆ ರಾಜಕೀಯ ಅನ್ನೋದು ನಮ್ಮ ಗುರುಗಳು ಹೇಳಿರೋದು, ರಾ ಅಂದರೆ ರಾಮ, ಜ ಅಂದರೆ ಜವರ, ಕೀ ಅಂದರೆ ಕೀಚಕ, ಯಾ ಅಂದರೆ ಯಮ. ಈ ನನ್ನ ಮಕ್ಕಳು ಆಡೋ ಕೆಟ್ಟ ರಾಜಕೀಯದಿಂದ ಹೊರಬಂದು ಮುಂದಿನ ಸುಭದ್ರ ಸರ್ಕಾರ, ಸಮಗ್ರ ಇತಿಹಾಸ, ಮುಂದಿನ ಪೀಳಿಗೆಗೆ ಅನುಕೂಲಕರವಾದಂಥ ರಾಜಕೀಯ ಮಾಡಿದ್ರೆ ಅವ್ರಿಗೆ ನಾವು ಬೆಂಬಲಿತರವಾಗಿ ಅವರು ಪಾದ ಸೇವೆ ಮಾಡೋಕೆ ನಾವು ತಯಾರಿದ್ದೀವಿ. ಯಾರಂಥವ್ರು? ಅದು ಪಕ್ಷ ನಿರ್ಧರಿಸ್ತದೆ, ಜನ ನಿರ್ಧರಿಸಬೇಕು. ಪಕ್ಷ ನಿರ್ಧರಿಸೋದು ಕೇವಲ ಸೂಟ್ ಕೇಸು, ಜನ ನಿರ್ಧರಿಸಿದ್ರೆ ಯಾವತ್ತೂ ಭಗವಂತ ಕಾಯ್ತಾನೆ. ನಿಮ್ಮ ಪ್ರಕಾರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಸೂಕ್ತ ವ್ಯಕ್ತಿ ಅಂತ ನಿಮ್ಗೆ ಅನಿಸುತ್ತೆ? ನಾರಾಯಣ ಸಮಣ್ಣ ಇದ್ದಾರೆ, ಇನ್ನು ಅನೇಕರು ಇದ್ದಾರೆ. ಅದರಲ್ಲಿ ಜನ ಓಟ್ ಹಾಕೋ ಮತದಾರರು ಯಾರು, ಮತದಾನ ನಿಂತ್ಕೋ ಭಿಕ್ಷೆ ಕೇಳಿ ಯಾರು, ಆ ಭಿಕ್ಷೆಗೆ ಯಾರು ಮತದಾನ ಪ್ರಭುಗಳು ಆಗ್ತಾರೋ ಅವ್ರು ಗೆಲ್ತಾರೆ. ನನ್ನ ಹೆಸರು ಹನುಮಂತಪ್ಪ ಅಂತ, ನಾನು ಯೋಗ ಶಿಕ್ಷಕರು. ಹೌದು, ಮಾದ್ರಲ್ಲೇನೆ? ಇಲ್ಲೇ ಮಾಲೂರಲ್ಲೇನೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ನಮ್ಮ ಮಾಲೂರು ರಾಜಕೀಯ ಅಂದರೆ ಈಗ ಈ ಕೋಲಾರ ಜಿಲ್ಲೆನಲ್ಲಿ ಬಹಳ ಅದ್ಧೂರಿಯಾಗಿ ರಾಜಕಾರಣ ನಡೀತಾ ಇದೆ. ಅದರಲ್ಲೂ ನಮ್ಮ ಮಾಲೂರಿನ ಸ್ಥಿತಿ ಬಿ ಜೆ ಪಿ ಬಹಳ ಗಟ್ಟಿಯಾಗಿನೇ ನಡೀತಾ ಇದೆ. ಅದರಲ್ಲಿ ಅಭ್ಯರ್ಥಿಯಾಗಿ ಮೂರು ಜನ ಅಭ್ಯರ್ಥಿಗಳಂತ ಇದ್ದಾರೆ. ಅದರಲ್ಲಿ ಪುರಾಣ ನಾರಾಯಣ ಸ್ವಾಮಣ್ಣವರು ಭಾಳ ಮುಂಚೆಯಿಂದಲೂ ದುಡ್ದಂಥವ್ರು. ಸುಮಾರು 4 ವರ್ಷಗಳಿಂದಲೂ ತಾಯಿ ಪಕ್ಷವನ್ನು ತನ್ನ ತಾಯಿ ತಂದೆ ಮಕ್ಕಳಂತೆ ಸಾಕ್ಕೊಂಡು ಬಂದಿರುವಂಥವ್ರು. ಬಹಳ ಗಟ್ಟಿಯಾಗಿ ಪಕ್ಷವನ್ನು ಕಟ್ಟಿದ್ದಾರೆ. ಈ ಕಟ್ಟಿರೋ ಜಾಗಕ್ಕೆ ಈಗ ಇತ್ತೀಚೆಗೆ ಯಾರು ಬಂದಿದ್ದಾರೆ, ಬಟ್ ಅವರು ಏನು ಕೆಲಸ ಕಾರ್ಯಗಳೇನು ಮಾಡಿಲ್ಲ. ಪಕ್ಷಕ್ಕೋಸ್ಕರ ಮಾಡಿರೋದು ಅಂದರೆ ಪುರಾಣ ನಾರಾಯಣ ಸೊಮ್ಮಣ್ಣವ್ರು ಒಬ್ಬರು ಮಾತ್ರನೇ. ಪುರಾಣ ನಾರಾಯಣ ಸೊಮ್ಮಣ್ಣವರು ಮಾಡಿದಷ್ಟು ಇನ್ಯಾರೂ ಕೆಲಸ ಮಾಡಿಲ್ಲ. ನಾನು ಕೂಡ ST ಮೋರ್ಚಾ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ಇದೇ ನಮ್ಮ ಮಾಲೂರು ತಾಲೂಕಲ್ಲಿ ಪುರಾಣ ನಾರಾಯಣ ಸೊಮ್ಮಣ್ಣವ್ರು ಬಿಟ್ಟರೆ ಪಕ್ಷಕ್ಕೋಸ್ಕರ ಮಾಡಿರೋದಂದರೆ ಇನ್ಯಾರೂ ಇಲ್ಲ ಅಂತ ನಾನು ನನ್ನನ್ನೇ ಕೇಳಿ. ಅದು ಯಾರು ಬೇರೆ ಇನ್ಯಾರಾದರೂ ಅಭ್ಯರ್ಥಿಗಳು ಯಾರಾದರೂ ಇದ್ದಾರೆ ಅಂತ ಇದ್ದಾರೆ, ಅವರು ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತ ನನ್ನ ಪ್ರೂವ್ ಮಾಡಿ ತೋರಿಸ್ಲಿ. ಅಂದರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ನಿಮ್ಮನ್ನು ಒಟ್ಟಾಗಿ ಕರ್ಕೊಂಡು ಬೆಂಬಲಿಸ್ಕೊಂಡು ನಿಮ್ಗೆ ಪಕ್ಷಕ್ಕೋಸ್ಕರ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ಕೆಲಸ ಮಾಡಿದ್ದೀವಿ ಅಂತಂದರೆ ತೋರಿಸ್ಲಿ. ಅವರು ನನ್ನನ್ನು ಕರೀಲಿ ಡಿಬೇಟಿಗೆ, ನನ್ನನ್ನೇ ಕರೀಲಿ, ನಾನೇ ಹೋಗ್ತೀನಿ.
ಏನು ಮಾಡಿಲ್ಲ. ಪುರಾನಾರಾಯಣ ಸೊಮ್ಮಣ್ಣವರು ಮಾಡಿದ್ದಾರೆ. ಈ ಮಾಲೂರು ತಾಲೂಕಲ್ಲಿ ಪುರಾನಾರಾಯಣ ಸೊಮ್ಮಣ್ಣವರು ಮುಂದಿನ ಎಂ ಎಲ್ ಎ ಆಗಿ ಆಗ್ತಾರೆ, ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನೋಡ, ಈಗ ಪುರಾನಾರಾಯಣ ಸ್ವಾಮಿ ಅವರು ಮಾಲೂರು ಬಿ ಜೆ ಪಿ ಘಟಕದ ತಾಲೂಕು ಅಧ್ಯಕ್ಷರು, ಅವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಾರೆ, ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ಸೊ ತುಂಬ ಜನ ಕಾರ್ಯಕರ್ತರು ಮಾತನಾಡಿದೆ, ಸಾಕಷ್ಟು ಜನ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ಜೊತೆಗೆ ಉಡಿ ವಿಜಯಕುಮಾರ್ ಜೊತೆಗೆ ಮಂಜುನಾಥ್ ಗೌಡ್ರು, ಮೂರು ಜನ ಆಸ್ ಫ್ರೆಂಡ್ಸ್ ಇದ್ದಾರೆ, ಮೂರು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅಂತ. ಸೊ ಯಾರಿಗೆ ಟಿಕೆಟ್ ಆಗುತ್ತೆ, ಹೆಂಗೆ ಏನಾಗ್ತಿದೆ ನಿಮ್ಮ ಬಿ ಜೆ ಪಿ ಪಾರ್ಟಿಯಲ್ಲಿ? ಇಲ್ಲ, ಪಕ್ಷದಲ್ಲಿ ಏನೂ ಆಗ್ತಾ ಇಲ್ಲ, ಇಲ್ಲೇ ಕೆಲವರು ಅಷ್ಟೇ ಗೊಂದಲ ಮಾಡ್ತಾ ಇದ್ದಾರೆ. ಯಾರೋ ಕೆಲವರು, ಇಲ್ಲ ಕೆಲವರು ಯಾರೋ ಗೊಂದಲ ಮಾಡ್ತಾ ಇದ್ರೆ ಬಿಟ್ಟರೆ ಪಕ್ಷದಲ್ಲಿ ಏನೋ ಆ ಥರ ಗೊಂದಲ ಇಲ್ಲ. ಈಗ ನಾನು ಪಕ್ಷದ ಅಧ್ಯಕ್ಷನಾಗಿ ಸುಮಾರು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ನಾವು ಕರೋನಾ ಸಂದರ್ಭದಲ್ಲಿ ಒಂದು 25,000 ಕಿಟ್ಟು ರೇಷನ್ ಕಿಟ್ಟನ್ನು, ಫುಡ್ ಕಿಟ್ಟನ್ನು ಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ತರಕಾರಿ 10 ಟನ್ ತರಕಾರಿನ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ಲೀಡರ್ಸ್ ಸೇರಿ ಹಂಚಿದ್ದೀವಿ. ಮತ್ತು ಅದೇ ರೀತಿ 180 ಜನಕ್ಕೆ ಬೆಡ್ ಕೊಡಿಸಿದ್ವಿ. ಸೊ ಈ ತಾಲೂಕಲ್ಲಿ ತುಂಬ, ಯಾಕಂದರೆ ಈ ಪಕ್ಷ ಸ್ವಲ್ಪ ಕೆಳಮಟ್ಟದಲ್ಲಿದ್ದಾಗ ಪಕ್ಷನ ತಳಮಟ್ಟದಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ, ಸಂಘಟನೆ ಮಾಡ್ಕೊಂಬಂದಿದ್ದೀವಿ. ಕರೋನಾ ಟೈಮಲ್ಲಿ ನಿಮ್ಮ ಎಮ್ ಎಲ್ ಎ ಏನು ಕೆಲಸ ಮಾಡಿಲ್ವಾ? ಇಲ್ಲ ಸರ್, ಜೀರೋ ಜೀರೋ. ಏನು ಮಾಡಿದ್ರೆ ಕರೋನಾ 2 ವರ್ಷದಲ್ಲಿ? ಏನೂ ಮಾಡಲಿಲ್ಲ. ಅದ್ಯಾವುದೋ ಪುಕ್ಸಾಟ ಬಂತು, ಗೋಧಿ ಇಟ್ಟು, ಅದ್ಯಾವುದೋ ಗೋಧಿ ಇಟ್ಟು 1 ಕೆಜಿನ 2 ಕೆಜಿನ ಕೊಟ್ಬಿಟ್ಟು ಕರೋನಾ ಟೈಮಲ್ಲಿ ಕೈ ತೊಳ್ಕೊಂಡ್ರು ಅವರು. ಬರ್ತಡೇ ಚೆನ್ನಾಗಿ ಅರ್ಚನೆ ಮಾಡಿಕೊಂಡ್ರು ಕರೋನಾ ಟೈಮಲ್ಲಿ. ಸೊ ಇದು ನೋಡ್ತಾ ಇದ್ರಿ, ರೋಡ್ಗಳು ಯಾವ ಥರ ಇದೆ ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕಿನ ಪರಿಸ್ಥಿತಿ ಹೆಂಗಿದೆ. ಯಾರಾದರೂ ಓಟ್ ಹಾಕ್ತಾರಾ ಈ ಪರಿಸ್ಥಿತಿಯಲ್ಲಿ? ಯಾರಾದರೂ ಓಟ್ ಹಾಕೋ ಪರಿಸ್ಥಿತಿ? ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಉಸ್ತುವಾರಿ ಸಚಿವರು ನಿಮ್ಮ ಜಿಲ್ಲೆಯವರು, ನಿಮ್ಮ ಪಕ್ಷದವರೇ ಇದ್ದಾರೆ ಮುಂಡತ್ನ ಅವರು. ಸೊ ಅನುದಾನ ಕೊಡ್ತಾ ಇಲ್ಲ ಮಾಲೂರಿಗೆ ಅಂತ. 220 ಕೋಟಿ ಎಲ್ಲಿಂದ ಬಂತು? ಇವ್ರು ಯಾರು ಕೊಟ್ಟರು? ಯಾರು ಕೊಟ್ಟರು? ನಮ್ಮ ಸರ್ಕಾರ ಕೊಟ್ಟಿರೋದು 220 ಕೋಟಿ ಅನುದಾನ. 220 ಕೋಟಿ ಈ ಮುಂಚಿನ ಸರ್ಕಾರದಲ್ಲಿ ಮಾಡಿಸ್ಕೊಂಬಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಂತ. ಸುಳ್ಳು ಸ್ವಾಮಿ, ಸುಳ್ಳು. ಈಗ ನಮ್ಮ ಸರ್ಕಾರ ಕೊಟ್ಟಿರೋಂಥ ಅಂದರೆ ಮೊನ್ನೆ ಹೇಳಿದ್ರಲ್ಲ 50 ಕೋಟಿ ಕೊಟ್ಟಿದ್ದಾರೆ ಅಂತ, ಎಲ್ಲೋಯ್ತದು? ಏನು ಮಾಡಿದ್ರು? ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಸಿದ್ದೀವಿ ಅಂತ. ಎಲ್ಲಿದೆ ಎಲ್ಲ ರಸ್ತೆ ನೋಡ್ತಾ ಇದ್ರಲ್ಲ ನೀವು? ನಾವು ಬರಬೇಕಾದ್ರೆ 1 ಅವರ್ ಆಗುತ್ತೆ, ಹೊಸಕೋಟೆಯಿಂದ ಮಾಲೂರಿಗೆ ಬರಬೇಕಾದ್ರೆ 1 ಅವರ್ ಬೇಕು. ನೀವೇ ನೋಡ್ತಾ ಇದ್ದೀರಿ ಇಂಥ ಪರಿಸ್ಥಿತಿಯಲ್ಲಿ. ಯಾರಾದರೂ ಓಟ್ ಹಾಕೋ ಮನಸ್ಸು ಬರ್ತದ ಜನಗಳಿಗೆ? ಯಾರು ನಿಮ್ಮ ಪಕ್ಷದ ಅಭ್ಯರ್ಥಿ ಯಾರು ಮಾಲೂರಿಗೆ? ಅಲ್ಲ, ಪಕ್ಷದ ಅಭ್ಯರ್ಥಿಗಳು ನೋಡಿ, ನಮ್ಮಲ್ಲಿ ಏನಂದರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟರು ಗೆಲ್ಲುವಂಥ ಪರಿಸ್ಥಿತಿ ಇದೆ ಇಲ್ಲಿ, ಆಯಿತಾ? ಯಾವುದು ಕಿತ್ತಾಟ ಇಲ್ಲ, ಏನಿಲ್ಲ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ 10 ಜನ ಆಕಾಂಕ್ಷಿಗಳಿರ್ಬೋದು, ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ನಾನೊಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸೊ ಉಡಿ ವಿಜಯಕುಮಾರ್ ಒಂದು ಕಡೆ, ಸೊ ಮಾದರಲ್ಲೇ ಮನೆ ಮಾಡಿದ್ದಾರೆ, ಸೊ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಕಾರ್ಯಕರ್ತರ ಜೊತೆ ಕೂತ್ಕೊಂಡು. ಮತ್ತೊಂದು ಕಡೆ ಮಾಜಿ ಎಮ್ ಎಲ್ ಎ, ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿದ್ದರು, ಈಗ ಬಿ ಜೆ ಪಿಗೆ ಬಂದಿದ್ದಾರೆ ಮಂಜುನಾಥ್ ಗೌಡ್ರು, ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತಿದ್ದಾರೆ. ಜೊತೆಗೆ ಈಗ ನೀವು ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಿದ್ದೀರಾ. ಈ ಥರ ಮೂರು ಪ್ರಮುಖರು ಕಿತ್ತಾಡ್ತಾ ಇದ್ದರೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿ, ಸೊ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ? ಯಾವುದೇ ರೀತಿ ಗೊಂದಲ ಇಲ್ಲ. ಈಗ ಪಕ್ಷಕ್ಕೆ ಬಂದಿದ್ದಾರೆ, ಈಗ ಪಕ್ಷಕ್ಕೆ ಬಂದಮೇಲೆ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ. ಮತ್ತು ಅದೇ ರೀತಿ ಏನೋ ನಮಗೂ ಒಂದು ಶಕ್ತಿ ಬರುತ್ತೆ, ಯಾರೇ ಸೇರ್ಕೊಳ್ಬೋದು, ಈಗ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ. ಸೊ ಅದೇ ಆ ರೀತಿಯಲ್ಲಿ ನಮ್ಮ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಯಾಕಂದರೆ ಯಾರಿಗೆ ಕೊಟ್ಟರು ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟರು ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಯಾವುದೇ ಗೊಂದಲ ಇಲ್ಲ ಅಂದರೆ ಮೂರು ಜನ ಯಾಕೆ ಒಂದೇ ಕಡೆ ಕಚೇರಿಯಲ್ಲಿ ಕಾಣಿಸಲ್ಲ ನೀವು? ಅವರು ಅಲ್ಲೋ ಅಲ್ಲೊಂದು ಆಫೀಸು, ಅವ್ರದ್ದೊಂದು ಆಫೀಸು, ಇನ್ನೊಂದು ಆಫೀಸು, ಗೊಂದಲ ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಕಾಣಿಸ್ಬೇಕಾಗಿತ್ತಲ್ವಾ? ನೋಡಿ, ಕೆಲಸ ಮಾಡೋದಕ್ಕೆ ಇಲ್ಲಿ ಅಲ್ಲಿ ಅಂತ ಏನು ಬೇಕಾಗಿಲ್ಲ. ಎಲ್ಲಿ ಕೆಲಸ ನನ್ನ ಕೆಲಸದ ಬಗ್ಗೆ ಕೇಳ್ತಾ ಇಲ್ಲ, ನಾನು ಬಿ ಜೆ ಪಿ ಪಕ್ಷದ ಬಗ್ಗೆ, ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾಗಿದ್ದುಕೊಂಡು ಪುರಾನಾರಾಯಣ ಸಮರ ಕೇಳ್ತಾ ಇದ್ದೀನಿ. ಮೂರು ಜನ ಆಕಾಂಕ್ಷಿ ಹೇಳಿದರೆ ಪಕ್ಷದಲ್ಲೇ ಇದ್ದಾರೆ, ಮೂರು ಜನ ಯಾಕೆ ಒಟ್ಟಿಗೆ ಆಫೀಸಲ್ಲಿ ಕಾಣಿಸ್ಕೊಳಲ್ಲ, ಯಾಕೆ ಒಟ್ಟಿಗೆ ಕಾಣಿಸ್ಕೊತಾ ಇಲ್ಲ? ಇಲ್ಲ, ಕಾರ್ಯಕ್ರಮಗಳೀಗ ಪಕ್ಷದ ಸಂಘಟನೆ ಮಾಡಿದಾಗ ಮೊನ್ನೆ ಕಾರ್ಯಕ್ರಮ ಆಯಿತು, ಮುನರತ್ನ ಅವರು ಬಂದಿದ್ರು, ಉಡಿ ವಿಜಯಕುಮಾರ್ ಬಂದಿದ್ರು, ಮಂಜುನಾಥ್ ಗೌಡ್ರು ಬಂದಿದ್ರು, ಎಲ್ಲ ಒಟ್ಟಿಗೆ ಇದ್ವಲ್ಲ. ಕೆಂಪೇಗೌಡ ರಸ್ತೆಯಲ್ಲಿ ಏನಾಯಿತು? ಇಲ್ಲ, ಅದು ಆಕಸ್ಮಿಕ ಬಿಡಿ, ಅದು ಅಂತ ಆಕಸ್ಮಿಕ ಅನ್ಕೊಂಡು ಕಂಪ್ಲೇಂಟ್ ಕೊರ್ಗೆ ಹೋಯ್ತು. ಯಾಕೆ ಆಕಸ್ಮಿಕ ಆಗಿದ್ರೆ ಕಂಪ್ಲೇಂಟ್ ಗಂಟೆ ಯಾಕೆ ಹೋಗ್ತಾ ಇತ್ತು? ಆಕಸ್ಮಿಕ ಅದಾಗಿರೋದು, ಅದು ಎಲ್ಲರೂ ಮನವರಿಕೆ ಆಗಿದೆ, ಎಲ್ರಿಗೂ ಮನವರಿಕೆ ಆಗಿದೆ, ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈಗ ಆ ರೀತಿ ಮುಂದಿನ ಇದರಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ತಾಲೂಕು ಅಧ್ಯಕ್ಷರು ನೀವು, ಸೊ ಉಡಿ ವಿಜಯಕುಮಾರ್ ಮನೆಯಲ್ಲಿ ಪ್ರಕೋಷ್ಠಕ ಸಭೆಗಳಾಗ್ತಾ ಇದ್ದಾವೆ, ನಿಮ್ಮ ಗಮನಕ್ಕೆ ಬರದೇ ಆಗ್ತವೆಲ್ಲ. ಈಗ ಪ್ರಕೋಷ್ಠ ಅದು ಒಂದು ಮೋರ್ಚಾ ಒಂದೇ ಅಂದರೆ ಸಪ್ರೇಟ್ ಅದು ವಿಂಗ್ ಅದು ನಮ್ಮಲ್ಲಿ. ಈಗ ಅವರು ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರಾಗಿದ್ದಾರೆ, ಸೊ ಅವ್ರು ಕರೆಯೋದ್ರಲ್ಲಿ ಏನೂ ತಪ್ಪೇನಿಲ್ಲ, ಕರೀಬೋದು. ಈಗ ನಾನು ಅಧ್ಯಕ್ಷನಾಗಿ ಈಗ ನಮ್ಗೆ ಪರ್ಮಿಷನ್ ತೊಗೊಂಡೇ ಮಾಡಿರ್ತಾರೆ ಅದು. ಸೊ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಅವ್ರ ಜೊತೆ ನಿಂತ್ಕೊಳ್ತೀರಾ? ಖಂಡಿತವಾಗಲೂ, ನನ್ನ ಕೆಲಸನೇ ಅದು, ನನ್ನ ಕೆಲಸ ಅಧ್ಯಕ್ಷನಾಗಿರೋದೆ ಅದಕ್ಕೆ. ಅಧ್ಯಕ್ಷ ಆಗಿದ್ದೀರ, ಇಬ್ಬರು ಒಂದಾಗಿಸುವಂಥ ಕೆಲಸವನ್ನು ಮಾಡ್ತಿಲ್ವಾ ನೀವು? ಇಲ್ಲ, ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮಾಡ್ತಾರೆ, ಅದನ್ನು ತೀರ್ಮಾನ ತಗೊಳ್ತಾರೆ.
ಖಂಡಿತವಾಗ್ಲೂ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಸೀಟ್ ಗೆಲ್ಲಬಹುದು ಕರ್ನಾಟಕದಲ್ಲಿ? ಸರ್, ಕರ್ನಾಟಕದಲ್ಲಿ 150ಕ್ಕೂ ಮೇಲೆ. ಬೊಮ್ಮಾಯಿ ಸರ್ಕಾರ ತೃಪ್ತಿ ಆಗಿದೆಯಾ ನಿಮಗೆ? ಖಂಡಿತ ಸರ್, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಏನು ಕಾರ್ಯಕ್ರಮ? ಪೆನ್ಷನ್ ಮನೆ ಜಾಸ್ತಿ ಮಾಡಿದ್ದಾರೆ, ಮತ್ತು ಈಗ ಒನ್ನ ಗ್ರಾಮ ಸಹ ಇದು ಮಾಡಿದ್ದಾರೆ. ಹಳ್ಳಿಗಳ ಕಡೆ ತುಂಬ ಅನುಕೂಲ ಆಗ್ತಾ ಇದೆ. ಈಗ ಮತ್ತೆ ಎಸ್ ಸಿ ಎಸ್ ಟಿ ನಿಮ್ಮ ರಿಸರ್ವೇಷನ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಇಷ್ಟು ವರ್ಷಗಳ ಕಾಲ ಸುಮಾರು ಒಂದು 60-70 ವರ್ಷಗಳ ಕಾಲ ಆಳ್ದಂಥ ಈ ಮಹಾನುಭಾವರು ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ ಸ್ವಾಮಿ? 72 ಈಗ ಫ್ರೀ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ನಮ್ಮ ಸರ್ಕಾರ ಬರೆದ್ರೆ ಇನ್ಯಾವ ಬರಬೇಕು ಹೇಳಿ? 40% ಕಮಿಷನ್ನು, ವೋಟರ್ ಐ ಡಿ ಸ್ಕ್ಯಾಮು, ಈ ಬರೀ ಹಿಂದುತ್ವ ವಿಚಾರ, ಬರೀ ಗಲಾಟೆ ಮಾಡ್ತಾರೆ, ಕೋಮದ್ವೇಷ ಮಾಡ್ತಾರೆ, ಅದೆಲ್ಲ ಸೃಷ್ಟಿ ಸ್ವಾಮಿ. ಕಣ್ಮುಂದೆ ಇದೆ, ಹೇಳ್ತೀನಿ ಕೇಳಿ. ಈಗ 40% ಯಾರು ತಗೊಳ್ತಾ ಇದ್ದಾರೆ? ಯಾರು ತಗೊಳ್ತಾರೆ? ಬಿಜೆಪಿ ಸರ್ಕಾರ ತಗೊಳ್ತಾ ಇದೆ ಅಂತ ತೋರಿಸ್ಬೇಕಲ್ಲ. ಅವರು ಸುಮ್ಮನೆ ಬರೀ ಗಾಳಿಯಲ್ಲಿ ಗುಂಡೋಡಿ ತನಿಖೆ ಮಾಡಿ, ತನಿಖೆ ಮಾಡ್ತಿಲ್ಲ ಯಾಕಾಗಾದ್ರೆ? ಯಾರು ತನಿಖೆ ಮಾಡೋರು? ಅಲ್ಲ, ಎಲ್ಲಿ ಯಾರು ತೋರಿಸ್ಬೇಕಲ್ಲ ಇವರು? ಆರೋಪ, ಈಗ ಆರೋಪ ಬಂದಿದೆ, ಕೆಲವೊಂದಿಷ್ಟು ದಾಖಲೆಗಳು ಕೂಡ ಬಿಡುಗಡೆ ಆಗಿದ್ದಾರೆ. ಕಂಪ್ಲೇಂಟ್ ಕೊಡ್ಬೇಕಲ್ಲ, ಯಾರು ಕಂಪ್ಲೇಂಟ್ ಕೊಡೋರು? ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾಕೆ? ಈಶ್ವರಪ್ಪ ನೋಡಿ, ಅಲ್ಲಿ ಅಪ್ರೂವ್ ಆಗಿಲ್ಲ. ಅಲ್ಲಿ ಸುಮ್ಮನೆ ರಾಜೀನಾಮೆ ಕೊಟ್ರ ಹಾಗಾದ್ರೆ? ರಾಜೀನಾಮೆ ಕೊಟ್ಟಿದ್ದಾಕೆ? ರಾಜೀನಾಮೆ ಕೊಟ್ಲೆ ಈಗ ಸರ್ಕಾರ. ನಾನು ಭ್ರಷ್ಟಾಚಾರದ ಪಾಲ್ದಾರನಲ್ಲ, ನಂದು ಯಾವ್ದು ತಪ್ಪಿಲ್ಲ ಅಂತ ಇರ್ಬೇಕು, ಉಳ್ಸ್ಕೊಬೇಕಾಗಿತ್ತು ಮಂತ್ರಿ ಸ್ಥಾನವನ್ನ. ನಿಂದೇ ಸರ್ಕಾರ ರಾಜೀನಾಮೆ ಪಡೀತಲ್ಲ ಯಾಕೆ ಆಗಾದ್ರೆ? ಒಪ್ಕೊಂಡಂಗೆ ಲೆಕ್ಕ ಹತ್ರೆ ಇಲ್ಲ ನೋಡಿ, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಆಯ್ತಾ? ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು. ಯಾವ ತಪ್ಪು ಎಲ್ಲಿ ತೋರಿಸ್ಬೇಕಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮೀಡಿಯಾದಲ್ಲಿ ಹೇಳೋದು, ಪ್ರಚಾರ ತಗೊಳ್ಳೋದು ಕೇಳ್ತಾ ಇದ್ದಾರೆ, ಅದು ಬಿಟ್ಟರೆ ಯಾವುದೇ ರೀತಿ ತಪ್ಪಾಗಿಲ್ಲ. ಎಸ್, ಇದು ಮಾದೂರು ಕ್ಷೇತ್ರದ ಜನರ ಮಾತು. ನೋಡೋಣ, ಎಲೆಕ್ಷನ್ಗಿನ 120 ದಿನ ಮಾತ್ರ ಟೈಮ್ ಇದೆ. ಈ 120 ದಿನದಲ್ಲಿ ಏನು ಬೇಕಾದರೂ ಆಗಬಹುದು. ಕೊನೆಗೆ ಜನರ ತೀರ್ಪು, ಜನರ ತೀರ್ಪೇ ಅಂತಿಮ, ಅದೇ ಆದೇಶ ಆಗಿರುತ್ತೆ. ನೋಡೋಣ, ಮಾದೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು MLA ಆಗಬೇಕು, ಏನಾಗುತ್ತೆ ಇನ್ನು 120 ದಿನಗಳು ಗೊತ್ತಾಗುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ. ಟ್ರೆಂಡ್ ಚೇಂಜ್ ಆಗ್ತಾಯಿರುತ್ತೆ 15 ದಿನಕ್ಕೂ 1 ತಿಂಗಳಿಗೂ. ಮಾದೂರಲ್ಲಿ ಹೊಸ ಟ್ರೆಂಡ್ ಬರುತ್ತಾ? ಹೊಸ MLA ಬರ್ತಾರಾ? ಹಳೆ MLA ಇರ್ತಾರಾ? ವೆಯ್ಟ್ ಮಾಡೋಣ.